ನಮ್ಮ ಅಧ್ಯಕ್ಷರ ಮನೆ ಇಲ್ಲೇ ಇತ್ತು ಆದರೆ ಇವಾಗ ನಮ್ಮ ಅಧ್ಯಕ್ಷರು ಇಲ್ಲ ನಮ್ಮ ಓನರ್ ಇಲ್ಲಿ ಬಿ ಹಾಕಿಬಿಟ್ಟಿದ್ದಾರೆ ಅಯ್ಯಯ್ಯೋ ಆಪಲ್ ಕಲರ್ ಚೇಂಜ್ ಆಯ್ತಲ್ಲ ಪ್ರಜ್ವಲ ನಮ್ಮ ಹೆಡ್ ಆಫೀಸ್ ಇಂದ ಜಸ್ಟ್ ಆಟೋಲಿ ಬಂದ್ವಿ ಆಕ್ಚುಲಿ ಇದು ನಮ್ಮ ಆಫೀಸ್ ಟೈಮ್ ನಿಮಗೆ ಗೊತ್ತಿದೆ ನಾನು ನನ್ನ ವರ್ಕ್ ಟೈಮ್ ಅಲ್ಲಿ ಅಷ್ಟು ಬ್ಲಾಗ್ ಮಾಡಲ್ಲ 5th ಕ್ರಾಸ್ ಅಲ್ಲಿ ಮಾರ್ನಿಂಗ್ ಅವಳು ನನ್ನನ್ನ ಪಿಕ್ ಮಾಡ್ತಾಳೆ ಅಂಡ್ ಹೆಡ್ ಆಫೀಸ್ ಇಂದ ಮತ್ತೆ ರಿಟರ್ನ್ ಬರುವಾಗ ಮತ್ತೆ ಅವಳು ನನ್ನನ್ನ ಇಲ್ಲಿ ಬಿಗ್ ಬಜಾರ್ ಹತ್ರ ಡ್ರಾಪ್ ಮಾಡಿ ಹೋಗ್ತಾಳೆ ಸೋ ನಾವು ಆಟೋದಲ್ಲಿ ಈ ರೀತಿ ಇಬ್ರು ಓಡಾಡ್ತಾ ಇದೀವಿ ಈ ಓಡಾಡೋದನ್ನ ನೋಡಿ ನನಗೆ ಯಾಕೋ ಸ್ಕೂಟಿ ತಗೋಬೇಕು ಅಂತ ಅನಿಸ್ತಾ ಇದೆ ಯಾಕಂದ್ರೆ वन साइड 30 रुपीस मत साइड 30 रुपीस एवरी डे 60 रुपीस जस्ट 1.5 किलोमीटर को एक्सपेंसिव अंत एंड स्कूटी तक नेक्स्ट नमगे बेंगलूर ट्रैवल अथवा बेंगलूर एक्सप्लोर ईजी आगते एनीवेज नावे बंदी गा ऐनप शॉप रंगले ओके रंगले अ लेगिंग्स शॉप लास्ट टाइम तक सो ट्रिपल नाइन के 3 लेगिंग्स होगा बनी नन के लेगिंग्स एक्चुअली एंकल चेक चेक ओके फैन सल चेक आम सैज को सर ओके नम अध्यक्ष मन इले इवग नम अध्यक्ष आंटी मने हमारे इला मने हमबीत ओके नान लेगिंग्स तक हम बट सिगरेट पैंट तक ना इन टॉप अदान हाकि पैंट हाँती ಯಾಕಂದ್ರೆ ಆಗಿಲ್ಲ ಅಂದ್ರೆ ನಾನು ನಾಳೆನೇ ಬಂದು ಎಕ್ಸ್ಟೆಂಡ್ ಮಾಡಬಹುದು ಅದಕ್ಕೋಸ್ಕರ ನಾಳೆ ವ್ಲಾಗ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಬಟ್ ನೋಡೋಣ ಟ್ರೈ ಮಾಡ್ತೀನಿ ಸಂಜೆ ಹೊತ್ತು ನಡ್ಕೊಂಡು ಬರುವಾಗ ಮೈನ್ ಅಟ್ರಾಕ್ಷನ್ ಏನು ಗೊತ್ತಾ ಫಾಸ್ಟ್ ಫುಡ್ ನೋಡಿದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ತಿಂದ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ ಯಾವಾಗಲೂ ತಿನ್ಬೇಕು ಅಂತ ಅನ್ಸಲ್ಲ ಅಪರೂಪಕ್ಕೆ ತಿಂತೀನಿ ಫಾಸ್ಟ್ ಫುಡ್ ಸದ್ಯಕ್ಕೆ ನಾನು ಇವಾಗ ಅವಾಯ್ಡ್ ಮಾಡಲೇಬೇಕು ಯಾಕಂದ್ರೆ ಸ್ಕಿನ್ ಹೆಲ್ತ್ ತುಂಬಾ ನಂದು ಪ್ರಾಬ್ಲಮ್ ಆಗಿದೆ ಸ್ಪೆಷಲಿ ರೈಟ್ ಸೈಡ್ ಆ ಬ್ಲೆಮಿಷಸ್ ಮಾರ್ಕ್ ಇದೆಲ್ಲ ಅಜಾಸ್ತಿ ಆಗಿದೆ ಅದಕ್ಕೋಸ್ಕರನೇ ಕುಂಕುಮಾದಿ ತೈಲಂ ತರಿಸಿದಿನಿ ಡೈಲಿ ಹಚ್ಚತಾ ಇದೀನಿ ಫುಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀನಿ ಚೇಂಜಸ್ ಅಂದ್ರೆ ನಾನು ಮುಂಚೆ ಯಾವ ರೀತಿ ನನ್ನ ಡೈಟ್ ಮೇಂಟೇನ್ ಮಾಡ್ತಾ ಇದ್ದೆ ಅದೇ ರೀತಿ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣನೇ ಒಂದು ಡಿಟಾಕ್ಸಿಫಿಕೇಶನ್ ಡ್ರಿಂಕ್ ಇರುತ್ತೆ ಮಾಮೂಲಿ ಆಮೇಲೆ ಫಸ್ಟ್ ಮೀಲ್ ಫ್ರೂಟ್ಸೇ ತಿನ್ನಣ ಅಂತ ಪಪ್ಪಾಯ ಪೈನಾಪಲ್ ಆಪಲ್ ಏನಾದರೂ ಒಂದು ಸೋ ಫ್ರೂಟ್ಸ್ ಇಂದ ನನ್ನ ಊಟವನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ನೀರು ಜಾಸ್ತಿ ಕುಡಿತಾ ಇದೀನಿ ಇದು ಕಂಟಿನ್ಯೂ ಮಾಡಬೇಕು ನಾನು ಸೋ ಬನ್ನಿ ಮನೆಗೆ ಹೋಗೋಣ ಅಶ್ವಿನಿ ಪ್ರಜ್ವಲ ಇಬ್ರು ಹೇಳಿದ್ರು ಮಾಸ್ಕ್ ತಗೊಂಡು ಬಾ ಅಂತ ನಿನ್ನೆ ತಗೊಂಡಿದ್ವಲ್ಲ ಈ ಮಾಸ್ಕ್ ಸೋ ಅವರಿಗೆ ಒಂದೊಂದು ಬೇಕಿತ್ತು ಬಟ್ ನಾನು ಮರ್ತು ಹೋಯ್ತು ನಾನು ಆ ಕಡೆ ಹೋಗೇ ಇಲ್ಲ ಸಿ ಸದ್ಯಕ್ಕೆ ಬೆಂಗಳೂರಲ್ಲಿ ವರ್ಕಿಂದ ಬಂದ ಮೇಲೆ ನನ್ನ ಲೈಫ್ ಸ್ಟೈಲ್ ಇದು ಓಕೆನಾ ಬರ್ತೀನಿ ಸ್ವಲ್ಪ ಪಾತ್ರೆ ಇರುತ್ತೆ ತೊಳಿತೀನಿ ಸಿ ಇದು ನಮ್ಮ ಅಮಿತನ್ ಮಗಂದು ಆರ್ಯನ್ ಬಾಲ್ ಬಿಟ್ಟೋಗ್ಬಿಟ್ಟಿದ್ದಾನೆ ಸದ್ಯಕ್ಕೆ ನಾನು ಇದರಲ್ಲಿ ಆಡ್ತಾ ಇದ್ದೀನಿ ಬಟ್ ಅಷ್ಟು ಪಿಚ್ ಬರಲ್ಲ ಇದು ರಬ್ಬರ್ ಬಾಲೇ ಜಾಸ್ತಿ ಪಿಚ್ ಇಲ್ಲ ಚೆನ್ನಾಗಿದೆ ಬಾಲ್ ಅವನಿಗೆ ಕೊಡಬೇಕಿದು ನೆಕ್ಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಸೈಡಲ್ಲಿ ಇಟ್ಟಿರ್ತೀನಿ ಓಕೆ ಸದ್ಯಕ್ಕೆ ನನಗೆ ಡಿನ್ನರ್ ಮಾಡೋ ಮೂಡ್ ಇಲ್ಲ ನಮ್ಮ ಹತ್ರ ಅದೇ ಸಾರು ಸೊಪ್ಪು ಸಾರು ಇದೆ ಈ ಪಾತ್ರೆ ನನಗೆ ಇಷ್ಟ ಇಲ್ಲ ಓಕೆನಾ ಬಟ್ ನಮ್ಮ ಅಕ್ಕ ಇದರಲ್ಲಿ ಮಾಡಿ ಇಟ್ಟಿದ್ದಾಳೆ ಅದೇ ಎಂತ ಇದು ಚೆನ್ನಾದು
ನಾನು ಇದು ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ ಈ ಡಬಲ್ ಬಾಯ್ಲರಿಗೆಲ್ಲ ಯೂಸ್ ಆಗುತ್ತೆ ಅಂತ ಸ್ಪೆಷಲಿ ಹೇರ್ ಆಯಿಲಿಗೆಲ್ಲ ನಾನು ಒಂದು ಕಪ್ ಯೂಸ್ ಮಾಡ್ತೀನಿ ಈ ವೆಸಲ್ ಅದಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಟಿರೋದು ನಾನು ಬಟ್ ಅವಳು ಕೆಲವೊಮ್ಮೆ ಇದರಲ್ಲೇ ಕುಕಿಂಗ್ ಮಾಡಿಬಿಡ್ತಾಳೆ ಓಕೆ ಆ್ಯಂಡ್ ಸಿ ವೈಟ್ ರೈಸು ಸ್ವಲ್ಪ ಇದೆ ಬಟ್ ಸೀರಿಯಸ್ಲಿ ನನಗೆ ಇವಾಗ ಹಸಿವಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಲಂಚ್ ಮಾಡಿರೋದು ಸುಮಾರು 3:30 ಅಷ್ಟೊತ್ತಿಗೆ ಓಕೆ ನೀರು ಬಿಸಿ ಮಾಡ್ಕೊಂತಾ ಇದೀನಿ ಬಿಕಾಸ್ ಈ ಆಪಲ್ ನ ನಾವು ಇವಾಗ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಡ್ಬಿಡೋಣ ಸ್ವಲ್ಪ ಬಟ್ಟೆ ತೊಳಿಲಿಕ್ಕಿದೆ ಅದನ್ನ ತೊಳ್ಕೊಂಡು ಬರೋ ಜೊತೆಗೆ ಹಸಿವು ಆಗಿರುತ್ತೆ ಅವಾಗ ಇದು ತಿನ್ನಕ್ಕೆ ಬೇಕು ನಮಗೆ ಸೋ ಆರೆಂಜ್ ಇಲ್ಲಿ ನೀರು ಬಿಸಿಗಿಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಒಂದು ರೆಸ್ಟ್ರಿಕ್ಷನ್ಸ್ ನಮಗೆ ಓನರ್ ಕಡೆಯಿಂದ ಬಂದಿದೆ ಏನಂದ್ರೆ ನಾವು ಪಾತ್ರೆ ತೊಳಿಲಿಕ್ಕೆ ತೆಂಗಿನ ನಾರ್ ಇದೆ ಅಲ್ವಾ ತೆಂಗಿನಕಾಯಿ ನಾರನ್ನ ಯೂಸ್ ಮಾಡ್ತಾ ಇದ್ವಿ ಆ ನಾರ್ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇತ್ತು ಸಿಂಕ್ ಒಳಗೆ ಅದರದು ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಅದೆಲ್ಲ ಹೋಗಿ ಹೋಗಿ ಬ್ಲಾಕ್ ಆಗ್ತಾ ಇತ್ತಂತೆ ಅದಕ್ಕೆ ಅವರು ರೆಸ್ಟ್ರಿಕ್ಷನ್ಸ್ ಅಂತ ಹೇಳಕ್ಕಿಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನು ಯೂಸ್ ಮಾಡಬೇಡಿ ನೀವು ಇದನ್ನೇ ಯೂಸ್ ಮಾಡಿ ಅಂತ ಓಕೆನಾ ಸೊ ನಾವು ಬೆಂಗಳೂರಲ್ಲಿ ಮತ್ತೆ ಆ ಹಳೆ ವಿಧಾನಕ್ಕೆ ಬಂದಿದ್ದೀವಿ ಅದರಲ್ಲೇ ನಾವು ಇವಾಗ ಪಾತ್ರೆ ತೊಳಿಬೇಕು ಬಟ್ ಇನ್ನೊಂದು ಪ್ಲ್ಯಾನ್ ಏನಿದೆ ಅಂದರೆ ಆ ಸಿಂಕಿಗೆ ಬೇರೆ ಇನ್ನೊಂದು ಒಂದು ಚಿಕ್ಕದು ಬ್ಲಾಕ್ ಆಗದೆ ಇರೋ ಥರ ಒಂದೇನಾದರೂ ಹಾಕೋಣ ಆಮೇಲೆ ಯೂಸ್ ಮಾಡೋಣ ಹಂಗೇನಾದರೂ ಮಾಡ್ಬೋದು ಓಕೆನಾ ಬಟ್ಟೆ ತೊಳೆಯೋ ಕಾರ್ಯಕ್ರಮ ಓಕೆ ತುಂಬ ಜನ ಕೇಳ್ತಾ ಇದ್ರು ನನಗೆ ಸೊನು ಒಬ್ಬರೇ ಇರ್ತೀರಾ ಬೋರ್ ಆಗಲ್ಲ ಅಂತ ಅಕ್ಕನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಒಂದು ವಾರ ತನಕ ಇವಾಗ ನನಗೆ ಅಭ್ಯಾಸ ಆಯಿತು ಸೊ ಐ ಆಮ್ ಆಲ್ ರೈಟ್ ಓಕೆ ಓಕೆ ಸೊ ಸುಮಾರು ಬಟ್ಟೆ ಇದೆ ತೊಳೆದು ಬಿಡೋಣ ಹಸಿ ಬಂದೆ ತುಳ್ಳೇರಿ ಹಸನ ನಾನು ಯಾಕೆ ಗೊತ್ತಾ ರಾತ್ರಿನೇ ಬಟ್ಟೆ ತೊಳೆದು ಬಿಡ್ತೀನಿ ಬಿಕಾಸ್ ನಂಗೆ ಬೆಳಿಗ್ಗೆ ಟೈಮ್ ಇರಲ್ಲ ರಾತ್ರಿನೇ ಆದಷ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ರೆ ನನಗೆ ಮಾರ್ನಿಂಗು ಸ್ವಲ್ಪ ಈಸಿ ಆಗುತ್ತೆ ಸೊ ಹಾಗಾಗಿ ಆ್ಯಂಡ್ ಓಕೆ ಇಷ್ಟು ಬಿಸಿ ನೀರು ನಾವೇನಾದರೂ ಈ ಆ್ಯಪಲ್ ಮೇಲೆ ಹಾಕಿದರೆ ಹಿಂಗೆ ಆ್ಯಪಲ್ ಬೆಂದೋಗ್ಬಿಡುತ್ತೆ ಸ್ವಲ್ಪ ತಣ್ಣಗಾಗಲಿ ಹಂಬದಲ್ಲಿ ಲಗೆ ಗಿರ್ನೆಸಬಲ್ಲಿ ಲಗೆ ತೆರೆಯೋರ ಚಲ್ಲಿ ಲಗೆ ಸಾರಿ ತುಜೆ ಆಮೇ ಎವರ್ ಗ್ರೀನ್ ಸಾಂಗ್ಸ್ ಯಾವುದದು ಎವರ್ ಗ್ರೀನ್ ಸಾಂಗ್ಸ್ ನಮ್ಮ ಹಮಾರಿ ಅಧೂರಿ ಕಹಾನಿ ನೋಡಿ ನಾನು ಈಗ ಬಟ್ಟೆ ತೊಳಿಬೇಕಂದ್ರೆ ನಂಗೆ ಸ್ವಲ್ಪ ಲೈಟಿಂಗ್ಸ್ ಬೇಕಾಗುತ್ತೆ ಬಟ್ ನಮ್ಮ ಓನರ್ ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ ಓಕೆನಾ ಇಲ್ಲಾಂದರೆ ಅಲ್ಲಿ ಒಳಗೆ ಇನ್ನೊಂದು ಸ್ವಿಚ್ ಬೋರ್ಡ್ ಇದೆ ಆ ಲೈಟ್ ಹಾಕ್ತಿದ್ರೆ ಇಲ್ಲಿ ತನಕ ಲೈಟ್ ಬರ್ತಾ ಇತ್ತು ಬಟ್ ಓಕೆ ಈ ಲೈಟಿಂದನೂ ನಾವು ಕೆಲಸ ಮಾಡ್ಕೋಬಹುದು ತೊಂದರೆ ಇಲ್ಲ ನಮ್ಮ ಬಟ್ಟೆ ಏನು ಅಷ್ಟು ಗಲೀಜಿರಲ್ಲ ಸುಮ್ಮನೆ ಹಿಂಗೆ ವಾಶ್ ಮಾಡಿ ಹಿಂಗಾಗ್ಬಿಟ್ರೆ ಮುಗಿಯುತ್ತೆ ಬನ್ನಿ ಆದರೆ ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಅಷ್ಟೇ ಯಾಕಂದರೆ ಲೈಟಿಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಶೂಟ್ ಮಾಡೋದು ಬೇಡ ಬಟ್ಟೆ ತೊಳ್ಕೊಂಡು ಬರೋಣ ಇಲ್ಲಿ 4 ಪಾರ್ಟ್ ಇದೆ ಅದು ಗಿಡ ಅಲ್ಲ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಟೈಮ್ 10 ಗಂಟೆ ಆಯ್ತು 10 ಗಂಟೆ ಹೊಡೆ 9 ಹಾಗೆ ಬಣ್ಣ ಈ ರಾಡ್ಸ್ ಎಲ್ಲ ಇದೆಲ್ವಾ ಬಾಲ್ಕನಿದು ಫುಲ್ ಡಸ್ಟ್ ಆಗ್ಬಿಟ್ಟಿದೆ ಬಿಕಾಸ್ ಕೆಳಗೆ ವೆಹಿಕಲ್ಸ್ ತುಂಬ ಓಡಾಡುತ್ತಲ್ವಾ ರಸ್ತೆ ಅದಕ್ಕೆ ಧೂಳು ತುಂಬ ಇದನ್ನು ಒಂದ್ಸಲ ಕ್ಲೀನ್ ಮಾಡಬೇಕು ನಾವು ಎಸ್ ಮುಗಿತ್ತು
ಎಸ್, ನಮ್ಮೆಲ್ಲ ಕೆಲಸಗಳು ಮುಗೀತು. ನನಗೆ ಒಂದು ನೆನಪಾಯಿತು. ಏನು ಗೊತ್ತಾ, ಲಾಸ್ಟ್ ಟೈಮು ಇಲ್ಲಿ ನಮ್ಮ ನೆಕ್ ಹತ್ರ ನಾ ಹೇಳಿದ್ನಲ್ಲ ಒಂಥರ ರೆಡ್ ಪ್ಯಾಚಸ್ ಥರ ಆಗಿದೆ, ಬಟ್ ನೋವಿರಲಿಲ್ಲ, ಈಚಿಂಗ್ ಏನೂ ಇರಲಿಲ್ಲ, ತುರಿಕೆ ಇರಲಿಲ್ಲ, ಹಾಗೆ ಸ್ಪ್ರೆಡ್ ಆಗ್ತಾ ಬರ್ತಾಯಿತ್ತು. ಸ್ಟಾರ್ಟಿಂಗಲ್ಲಿ ಒಂದೆರಡು ಆಯಿತು, ನಾನು ಹೋಗುತ್ತಂತ ಅಂದ್ಕೊಂಡೆ, ಬಟ್ ಆಮೇಲೆ ಅದು ಈ ಕಡೆ ಸ್ಟಾರ್ಟ್ ಆಯಿತು, ಬ್ಯಾಕ್ ಸೈಡು ಸ್ಟಾರ್ಟ್ ಆಯಿತು. ಆಮೇಲೆ ಅನಿಸ್ತಿದೆ ಯಾಕೋ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ನಮ್ಮ ಪ್ರಿಯಾ ಅವರು, ಅವ್ರು MBBS ಇವಾಗ ಸ್ಟಡಿ ಮಾಡ್ತಾ ಇದ್ದಾರೆ, ಅವ್ರು ನನಗೆ ರೆಫರ್ ಮಾಡಿದ್ದು ಕ್ರೀಮ್ ಇದು. ಈ ಕ್ರೀಮ್ ಬಗ್ಗೆ ನೀವು ಕೇಳಿದ್ರಿ, ಈ ಕ್ರೀಮ್ ಹೆಸರು ಝೋಲೋ ಎಫ್ ಅಂತ, ಸ್ಕಿನ್ ಆಯಿಂಟ್ಮೆಂಟ್ ಇದು. ನಾನು ಫುಲ್ಲು ಈ ಕ್ರೀಮಿನ ಹೆಸರು ನಿಮಗೆ ಕೊಡ್ತೀನಿ. ಕೆಲವರಿಗೆ ವೈಟ್ ಪ್ಯಾಚಸ್ ಆಗುತ್ತೆ, ನನಗೆ ವೈಟ್ ಪ್ಯಾಚಸ್ ಆಗಿರಲಿಲ್ಲ, ಒಂಥರ ಬ್ಲ್ಯಾಕ್ ಮತ್ತು ರೆಡ್ ಮಿಕ್ಸ್ ಆ ರೀತಿ ಆಗಿತ್ತು. ಸೊ ಅದಕ್ಕೆ ನಾನು ಈ ಝೋಲೋ ಎಫ್ನ ಯೂಸ್ ಮಾಡಿದ್ದೆ. ಇನ್ನೂ ಸ್ವಲ್ಪ ಇದೆ, ನಂಗೆ ಆ್ಯಕ್ಚುಲಿ 4 ದಿನದಲ್ಲೇ ಕಡಿಮೆ ಆಗೋಯ್ತು ಅದು, ಅದಕ್ಕೆ ನಾನು ಮತ್ತೆ ಯೂಸ್ ಮಾಡಿಲ್ಲ. ಬಟ್ ಕೆಲವರು ಸಜೆಸ್ಟ್ ಮಾಡಿದರು, ಸೊನು ಒಂದು 2 ಮಂತ್ಸ್ ತನಕನೂ ಯೂಸ್ ಮಾಡಿ ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಅಂತ. ಸ್ವಲ್ಪ ಇದರಲ್ಲಿ ಇದೆ, ಇವಾಗ ನೆನಪಾಯಿತು, ಇವಾಗ ಹಚ್ಕೊತೀನಿ ನಾನು. ಇನ್ನು ನಮ್ಮ ಸ್ಕಿನ್ ಹೆಲ್ತ್ ಎಲ್ಲ ಆಲ್ಮೋಸ್ಟ್ ಓಕೆ, ಬಟ್ ಮುಖದಲ್ಲಿ ಸ್ವಲ್ಪ ಈ ಕಡೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು, ಬಟ್ ಓಕೆ. ನಾವು ಮುಖಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ, ಹೆಲ್ತ್ ಇಂಪಾರ್ಟೆಂಟು. ಬನ್ನಿ ಈಗ ನಮ್ಮ ಆ್ಯಪಲ್ಲಿ ಏನು ಮಾಡುತ್ತಾ ಇದೆ. ಈ ಸಿ ಇದೆಂತ ಆಗಿದೆ ಆ್ಯಪಲ್? ಅಯ್ಯಯ್ಯೋ, ಆ್ಯಪಲ್ ಕಲರ್ ಚೇಂಜ್ ಆಯ್ತಲ್ಲ ಬಿಸಿನೀರಿಗೆ ಹಾಕಿದ್ಮೇಲೆ. ಅಂದ್ಕೊಂಡೆ ನಾನು ಆ್ಯಪಲ್ ಬೆಂದೋಗ್ಬಿಡುತ್ತೆ ಅಂತ, ಅದೇ ಆಗಿದೆ ನೋಡಿ. ಆದರೆ ಈ ರೀತಿನಾ? ಗೊತ್ತಾಗ್ತಾ ಇದೆ ನಿಮಗೆ? ಒಂದು ನಿಮಿಷ, ನೀರು ತುಂಬ ಬಿಸಿತ್ತು ಸೋನು, ಅದಕ್ಕೆ ಇದು ಹಿಂಗಾಯಿತು. ನಾನು ಹಾಕುವಾಗ ಈ ಕಲರ್ ಇತ್ತು, ಇವಾಗ ಫುಲ್ ಬೆಂದೋಗ್ಬಿಟ್ಟಿದೆ, ಬಾಯ್ಲ್ ಆಗಿಬಿಟ್ಟಿದೆ ಇದು, ಇನ್ನೇನಲ್ಲ ಆಯಿತಾ. ಸೊ ಇವಾಗ ಬೇರೆ ನೀರಲ್ಲಿ ಹಾಕೋಣಲ್ಲ, ಮೇ ಬಿ ಇವಾಗ ಇಷ್ಟು ಬಿಸಿ ಓಕೆ, ಇಷ್ಟು ಬಿಸಿ ಓಕೆ. ನಾನು ತುಂಬ ಬಿಸಿನೀರಲ್ಲಿ ಹಾಕೋಗಿದೆ, ಇದನ್ನು ಒಂದು 10 ನಿಮಿಷ ಇಡೋಣ. ಏನು ಗೊತ್ತಾ, ಇದೆಲ್ಲ ಬೆಳೆಸೋಕೆ ತುಂಬ ಕೆಮಿಕಲ್ ಹಾಕಿ ಬೆಳೆಸಿರ್ತಾರೆ, 100% ನ್ಯೂಟ್ರಿಷನ್ಸ್ ಅಂತೂ ನಮಗೆ ಸಿಗಲ್ಲ. ಸೊ ಅಟ್ಲೀಸ್ಟ್ ಈ ಉಪ್ಪು ನೀರಲ್ಲಿ ವಾಶ್ ಮಾಡಿ ತಿಂದರೆ ಒಂದು ಸ್ವಲ್ಪ ಆದರೂ ನಮ್ಮ ಬಾಡಿಗೆ ಬೆನಿಫಿಟ್ ಸಿಗಲಿ ಅಲ್ವಾ? ಇಷ್ಟು ದುಡಿತಾ ಇದ್ದೀವಿ, ಚೆನ್ನಾಗಿ ತಿಂದಿಲ್ಲ ಅಂದರೆ ಹೆಂಗೆ? ಇನ್ನೇನು ಸಮಾಚಾರ ಇಲ್ಲ, ಆ್ಯಪಲ್ ನೆನೀತಾ ಇರಲಿ, ನಾವು ಅದನ್ನೇ ತಿಂದು ಮಲಗೋದು. ಆಮೇಲೆ ನಾವು ಇವತ್ತೇನು ಲೆಗಿನ್ಸ್ ತರಕ್ಕಂತ ಹೋಗಿದ್ವಿ, ಆಮೇಲೆ ಅಲ್ಲಿ ಬೇರೆ ಪ್ಯಾಂಟ್ ಅವ್ರು ತೋರಿಸಿದ್ರು, ಅದು ಓಕೆ ಅಂತ ತಗೊಂಡೆ, ಬಟ್ ಇವಾಗ ಹಾಕಿ ನೋಡಿದಾಗ ಅದು ಆಗ್ತಾ ಇಲ್ಲ ನನಗೆ. ಇದು ಈ ಎರಡು ಪ್ಯಾಂಟ್ಸ್, ಬ್ಲ್ಯಾಕ್ ಮತ್ತು ಆರೆಂಜ್ ಕಲರಿಂದು, ಸಿಗರೆಟ್ ಪ್ಯಾಂಟ್ ಅಂತ ಹೇಳ್ತಾರೆ, ಕುರ್ತಿ ಪ್ಯಾಂಟ್ ಅಂತಲೂ ಹೇಳ್ತಾರಂತೆ. ಇದು ನನಗೆ ಆಗ್ತಾ ಇಲ್ಲ ಅಂದರೆ ಇದು ಆ್ಯಂಕಲ್ ಇಲ್ಲ. ಇನ್ನಿಷ್ಟೇ, ಇದಕ್ಕೊಂದು ಹೆಸರಿಡೋಣ. ಏನು ಹೆಸರಿಡೋಣ ಇದಕ್ಕೆ? ಸದ್ಯಕ್ಕೆ ನಮ್ಮ ರೂಮಲ್ಲಿ ಇದೇ ಇರೋದು ನಮ್ಮ ಜೊತೆ ಆಯಿತಾ. ಏನು ಹೆಸರಿಡಬೇಕು ಇದ್ರ ಜೊತೆ? ಮಾತಾಡೋಕೆ ನಂಗೆ ಟೈಮ್ ಇಲ್ಲ, ಮಾತಾಡೋಕ್ಕೆ ಟೈಮ್ ಇಲ್ಲ. ಓಕೆ ಅಷ್ಟೇ, ಏನು ಹೇಳೋಣ ಹೆಸರು? ಏನಾದರೂ ಒಂದು ಹೆಸರಿಡೋಣ ಅಂತೆ. ಇವತ್ತಿನ ಕತೆ ಇಷ್ಟೇ, ನಾಳೆ ಸಿಗೋಣ, ಗುಡ್ ನೈಟ್. ಏ ಆ್ಯಪಲ್. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಅಗೇನ್. ನಿನ್ನೆ ವ್ಲಾಗ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾ, ಈಗಲ್ ಅಯ್ಯೋ ಜಸ್ಟ್ ಕ್ರಾಸ್ ಆಯ್ತು. ಹಾಂ, ಈ ಡ್ರೋನ್ ಹಾರಿಸುವಾಗ ತುಂಬ ಕೇರ್ಫುಲ್ ಆಗಿರಬೇಕಾಗಿರೋದು ಈ ಪಕ್ಷಿಯಿಂದಲೇ, ಯಾಕಂದರೆ ಆ ಡ್ರೋನು ಸ್ವಲ್ಪ ಈಗಲ್ ಥರನೇ ಇರುತ್ತೆ. ಈ ಈಗಲ್ ಇದೆಲ್ಲ ಗರುಡ, ಇದು ಬಿಡಲ್ಲ ಡ್ರೋನಿಗೆ, ಮುರಿದಾಗ್ಬಿಡುತ್ತೆ ಅದನ್ನು. ತುಂಬ ಜನ ಡ್ರೋನ್ ಹಾರಿಸುವಾಗ ಫಸ್ಟು ಚೆಕ್ ಮಾಡೋದು ಗರುಡ ಇದೆಯೇ ಇಲ್ಲ ಅಂತ. ಸೊ ಸದ್ಯಕ್ಕೆ ನಮ್ಮ ಡಿಟಾಕ್ಸಿಫಿಕೇಷನ್ ಡ್ರಿಂಕು ಇದೆ, ಗೋಧಿ ಹುಲ್ಲು, ಇದು ಸ್ವಲ್ಪ ಒಲ್ತಿದೆ,
ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಇವತ್ತು ಇದನ್ನು ಖಾಲಿ ಮಾಡೋಣ, ಇನ್ನೊಂದು ಸಲ ಇದರಲ್ಲಿ ಹಾಕಬಹುದು. ತೆಕ್ಕೊಳ್ಳೋಣ ಇವಾಗ. ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮು ನಾನು ಬುಡ ಸಮೇತ ತೆಗೆದಿರಲಿಲ್ಲ, ಜಸ್ಟ್ ಮೇಲೆ ಕಟ್ ಮಾಡಿದ್ದೆ ಅಷ್ಟೇ, ಅರ್ಧ ಅರ್ಧ ಕಟ್ ಮಾಡಿದ್ದೆ. ಇವಾಗ ನಾವು ಫುಲ್ ತೆಗೆಯೋಣ, ಯಾಕಂದರೆ ಇದು ಫುಲ್ ಬಲ್ತೋಗ್ಬಿಟ್ಟಿದೆ.